Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ಲೋ, ಪ್ರೀಸ್ ಲೋ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ಲೋ, ಪ್ರೀಸ್ ಲೋ, ಪ್ರೀಸ್ ಲೋ. ಪ್ರಿಯರೇ, ಮಧ್ಯಾಹ್ನದ ಈ ಸುಂದರವಾದ ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯವನ್ನ ಶುಶ್ರೂಷೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ದೇವರ ಸಾಮ್ರಾಜ್ಯವನ್ನು ಕುರಿತು, ದೇವರ ಪ್ರೀತಿಯನ್ನು ಕುರಿತು, ದೇವರ ಪದ್ಧತಿಯನ್ನು ಕುರಿತು, ದೇವರ ನಿಯಮಗಳನ್ನು ಕುರಿತು, ದೇವರ ಮಹತ್ಕಾರ್ಯಗಳನ್ನು ಕುರಿತು, ದೇವರ ಚಿತ್ತವನ್ನು ಕುರಿತು ನಾವು ಈ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯಲ್ಲಿ ನಾವು ಪಾಲ್ಗೊಳ್ಳುತ್ತಾ ಇದ್ದೇವೆ. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ. ಎಸ್, ಮೈ ಲಾರ್ಡ್ ಜೀಸಸ್, ಮೈ ಗಾಡ್ ಇಸ್ ಲವ್ಸ್ ಮೀ. ಪ್ರಿಯ, ನಾವು ಅನೇಕ ಕಾಲಗಳಿಂದ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ಪ್ರಾರ್ಥನೆಯಲ್ಲಿ ನಿರತರಾಗ್ತಾ ಇದ್ದೇವೆ. ನಿಮ್ಮಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ತುಂಬಾ ಕಾಲವಾಯಿತು ನಾನು ಪ್ರಶ್ನೆಯನ್ನು ಕೇಳಿ, ಈಗ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದಯವಿಟ್ಟು ಉತ್ತರ ಕೊಡಬೇಕು, ಉತ್ತರ ಕೊಡಬೇಕು. ದೇವರು ಯಾಕೆ ನಮ್ಮನ್ನು ಪ್ರೀತಿಸುತ್ತಾರೆ? ದೇವರು ಯಾಕೆ ನಿಮ್ಮನ್ನು ಪ್ರೀತಿಸುತ್ತಾರೆ? ತುಂಬಾ ಸರಳವಾದ ಪ್ರಶ್ನೆ. ದೇವರು ಯಾಕೆ ನನ್ನನ್ನು ಪ್ರೀತಿಸುತ್ತಾರೆ? ದೇವರು ಯಾಕೆ ನಿಮ್ಮನ್ನು ಪ್ರೀತಿಸುತ್ತಾರೆ? ದೇವರು ಯಾಕೆ ನಮ್ಮೆಲ್ಲರನ್ನ ಪ್ರೀತಿಸುತ್ತಾರೆ? ಯಾಕೆ ದೇವರಿಗೆ ನಮ್ಮನ್ನು ಪ್ರೀತಿಸುವುದರಲ್ಲಿ ಏನ್ ಪ್ರಾಫಿಟ್? ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಸೊ ವೈ ಹೀಸ್ ಲವ್ಸ್ ಯು? ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾರೆ? ದಯವಿಟ್ಟು ಉತ್ತರ ಕೊಡಿ. ಪ್ರೇರೆ, ಈ ಉತ್ತರ, ಈ ಪ್ರಶ್ನೆಗೆ ಉತ್ತರವನ್ನು ನಾನು ಕಂಡುಕೊಳ್ಳದೆ ಹೋದರೆ ನಾನು ದೇವರನ್ನ ಪ್ರೀತಿಸುತ್ತೇನೆ ಎಂಬುದು ವ್ಯರ್ಥ, ಸುಮ್ಮನೆ. ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಸೊ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಯಾಕೆ? ಬ್ರದರ್ ರಿಚರ್ಡ್, ಯಾಕೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗ್ತಾ ಇದೆ, ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ. ಯೋಚಿಸಿ, ಯೋಚಿಸಿ ನನಗೆ ಉತ್ತರ ಕೊಡಿ. ಪ್ರಿಯನೇ, ನಾವು ಈ ದಿನಗಳಲ್ಲಿ ಪ್ರಕಟಣಾ ಗ್ರಂಥದ 63ನೆಯ ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. 64ನೇ ಧ್ಯಾನವನ್ನು, ಇವತ್ತು ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಕಟಣಾ ಗ್ರಂಥದ 17ನೇ ಅಧ್ಯಾಯದ ಈ 64ನೆಯ ಭಾಗವನ್ನು ನಾವು ಧ್ಯಾನಿಸಬೇಕಾದ್ರೆ ಈ 63ನೆಯ ಭಾಗದ ಕೆಲವು ಸನ್ನಿವೇಶವನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು. ಎಷ್ಟು ಜನರಿಗೆ ನೆನಪಿದೆ ಎಂಬುದಾಗಿ ಗೊತ್ತಿಲ್ಲ. 63ನೆಯ ಭಾಗ ಎಷ್ಟು ಜನರಿಗೆ ನೆನಪಿನಲ್ಲಿದೆ ಎಂಬುದು ಗೊತ್ತಿಲ್ಲ.
ನೆನ್ನೆ ಕೇಳಿದ್ದು ಇವತ್ತು ನಮಗೆ ನೆನಪಿಗೆ ಬೇಡ ಪ್ರಿಯರಿ. ಯಾವಾಗ ನಾನು ನೆನ್ನೆ ಕೇಳಿದ್ದನ್ನ ಇವತ್ತಿಗೂ ಸಹ ಮೆಲುಕಾಗ್ತಾ ಇರ್ತೇನೋ, ಅಥವಾ ನಾನು ಕೇಳಿದಂತ ವಾಕ್ಯವನ್ನ ಧ್ಯಾನವನ್ನ ಯಾವಾಗ ನನ್ನ ಮನಸ್ಸಿನಲ್ಲಿ ನಾನು ಮೆಲುಕು ಆಗ್ತಾ ಇರ್ತೇನೋ, ಅಲ್ಲಿ ನನ್ನ ಬದಲಾವಣೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಅಲ್ಲಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಾನು ಹುಡುಕಲಿಕ್ಕೆ ಸಾಧ್ಯ. ಲೋಕಕ್ಕೆ ಸೇರಿದವನು ಲೋಕಕ್ಕೆ ಸೇರದವನನ್ನು ನಾವು ಮೊನ್ನೆ ಕುರಿತು ಧ್ಯಾನಿಸಿದೆವು. ಈ ಘಟಸರ್ಪಕ್ಕೆ ಬೇಕಾಗಿರುವುದು ಲೋಕಕ್ಕೆ ಸೇರಿದವರಲ್ಲ, ಲೋಕಕ್ಕೆ ಸೇರಿದವರಲ್ಲವರ ಮೇಲೆ ಕರ್ಣ ಯುದ್ಧ ಮಾಡುವಂಥದ್ದು, ನಾಶ ಮಾಡುವಂಥದ್ದು. ಇದನ್ನೇ ನಾವು 17ನೇ ಅಧ್ಯಾಯದಲ್ಲಿ 7, 8, 9 ವಾಕ್ಯಗಳಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಆ ಘಟಸರ್ಪವಾದ ಸೈತಾನನಿಗೆ ಬೇಕಾಗಿರುವಂಥದ್ದು ಲೋಕಕ್ಕೆ ಸೇರಿದವರಲ್ಲ, ಲೋಕಕ್ಕೆ ಸೇರದವರು. ನಾವು ನಿನ್ನೆ ಧ್ಯಾನಿಸಿದ್ದೇವೆ ಲೋಕಕ್ಕೆ ಯಾರು ಸೇರಿದವರು, ಲೋಕಕ್ಕೆ ಸೇರದಿರುವರು ಯಾರು ಎಂಬುದಾಗಿ. ದೇವರೊಂದಿಗೆ ಅವಿಭಾಜ್ಯ ಅಂಗವಾಗಿ ಅಂಟಿಕೊಂಡಿರುವವರನ್ನು ಕುರಿತೇ ಸೈತಾನನಿಗೆ ಹೋರಾಟ ಹೊರತು ದೇವರನ್ನ ಅರಿಯದವರಿಗೆ ಅಲ್ಲ, ದೇವರನ್ನ ತಿಳಿಯದವರಿಗೆ ಅಲ್ಲ. ಪ್ರಿಯರೇ, ನಾವು ಅರಿಯಬೇಕು. ನೋಡಿ, ಮೊನ್ನೆ ಒಂದು ಮಿತ್ರ ನನ್ನ ಕಣ್ಣಿಗೆ ಸಿಕ್ಕಿದ್ರು. ಆಗ ಮಾತಾಡಿ ಹೇಳಿದ್ರು, ಅವರಾಗಿ ಅವರು ಹೇಳಿದ್ರು, ಬ್ರದರ್ ಈಗ ನನಗೆ ಪ್ರಾರ್ಥನೆ ಕೇಳ್ತಾ ಇಲ್ಲ, ಬ್ರದರ್ ಬೇರೆ ಪ್ರಾರ್ಥನೆ ಕೇಳ್ತಾ ಇದ್ದೀನಿ, ಈಗ ಇದನ್ನು ಸ್ವಲ್ಪ ನಾನು ದೂರ ಇಟ್ಟಿದ್ದೀನಿ, ನಿಮ್ಮ ಅದು ವಡಾಪ್ಗಡನ್ನ ನಾನು ದೂರ ಇಟ್ಟಿದ್ದೀನಿ ಬ್ರದರ್, ಈಗ ನಾನು ಬೇರೆ ಪ್ರಾರ್ಥನೆಯಲ್ಲಿ ಒಂದಾಗ್ತೇನೆ ಬ್ರದರ್. ಸಂತೋಷ, ತೊಂದರೆ ಇಲ್ಲ, ನಾನು ಕೂಡ ಶುಭ ಸಂದೇಶವನ್ನು ಸಾರಬೇಕೆಂಬುದು ನೀತಿ ನಿಯಮಗಳಿಲ್ಲವಲ್ಲ. ಸೊ ನಾನು ಬೇರೆ ಪ್ರಾರ್ಥನೆಯಲ್ಲಿ ಒಂದಾಗ್ತಾ ಇದ್ದೇನೆ ಬ್ರದರ್. ಪ್ರಿಯರೇ, ಪ್ರಾರ್ಥನೆಗೂ ಮಾಡುವ ಪ್ರಾರ್ಥನೆಗೂ ಕೇಳುವ ವಾಕ್ಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗೂ ಕೇಳುವಂತಹ ವಾಕ್ಯದಲ್ಲಿಯೂ ಸಹ ಒಳಿತು ಕೆಡುಕನ್ನು ಸಹ ನಾವು ನೋಡ್ತೇವೆ, ಸ್ವಾರ್ಥವನ್ನು ಸಹ ನಾವು ನೋಡ್ತೇವೆ, ಆಕರ್ಷಣೆಯನ್ನು ಸಹ ನಾವು ನೋಡ್ತೇವೆ, ಅಭಿಲಾಷೆಯನ್ನು ಸಹ ನಾವು ನೋಡ್ತೇವೆ, ಸ್ಥಾನಮಾನಗಳನ್ನು ಸಹ ನಾವು ನೋಡ್ತೇವೆ, ಜನರನ್ನು ಹೆಚ್ಚಿಸಿಕೊಳ್ಳಬೇಕೆಂಬುದನ್ನು ಸಹ ನಾವು ನೋಡ್ತೇವೆ. ಪ್ರಾರ್ಥನೆ ಮಾಡುವುದಕ್ಕಿಂತ ಹೆಚ್ಚಾಗಿ ನಾವು ವಾಕ್ಯವನ್ನು ಕೇಳಬೇಕು. ವಾಕ್ಯದ ಮೂಲಕವೇ ಬಿಡುಗಡೆ, ಪ್ರಾರ್ಥನೆಯ ಮೂಲಕವಾಗಿ ಬಿಡುಗಡೆ ಇಲ್ಲ. ವಾಕ್ಯ ನಿನ್ನೊಳಗೆ ಪ್ರವೇಶಿಸುವಾಗ ಮಾತ್ರವೇ ಬಿಡುಗಡೆ, ನನ್ನೊಳಗೆ ಪ್ರವೇಶಿಸುವಾಗ ಮಾತ್ರವೇ ಬಿಡುಗಡೆ. ಅಲ್ಲದೆ ಬರೀ ಪ್ರಾರ್ಥನೆ ಮಾಡಿ ಅಂಚೆ ಬಪ್ಪ ಹೇಳಿ, ಸತ್ಮಂತ ಹೇಳಿ, ನಮನ್ ಮರಿ ಹೇಳಿ, ಲುತೀನ ಹೇಳಿ, ಹಲವಾರು ಪ್ರಾರ್ಥನೆ ಹೇಳಿ, ನಾನು ವಿಶ್ವಾಸ ಸಂಗ್ರಹ ಹೇಳಿ, ಎಷ್ಟು ಪುಸ್ತಕದಲ್ಲಿ ಧರ್ಮಸಭೆಯ ಪುಸ್ತಕದಲ್ಲಿ ಎಷ್ಟಿದೆಯೋ ಅಷ್ಟು ಪ್ರಾರ್ಥನೆ ಮಾಡಿ, ಅಲನೀಯ 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 ಅಂತೇಳಿ ಕೈಗಳನ್ನು ಎತ್ತಿ ಸ್ತುತಿ ಮಾಡಿ, ಅರಗಾನ್ ಜೀಸು, ಮಹಿಮಾ ಜೀಸು, ಒಗಳ ಜೀಸು ಅಂತ ಹೇಳಿ ನಾನು ಕುಳಿತುಕೊಳ್ಳುವುದರಿಂದ ಪ್ರಾರ್ಥನೆಯ ಅನುಭವವಾಗಬಹುದು ಅಷ್ಟೇ, ಆದರೆ ನನ್ನ ಜೀವಿತದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯಾವ ಸಂತರುಗಳ ಜೀವನದಲ್ಲಿ ಆಗಲಿ, ಪ್ರೇಷಿತರ ಜೀವನದಲ್ಲಿ ಆಗಲಿ, ಪ್ರವಾದಿಗಳ ಜೀವನದಲ್ಲಿ ಆಗಲಿ, ವಾಕ್ಯವನ್ನು ಕೇಳುವುದರ ಮೂಲಕವಾಗಿ, ದೇವರ ಶಬ್ದವನ್ನು ಕೇಳುವುದರ ಮೂಲಕವಾಗಿ, ದೇವರನ್ನು ಆಡಿದಂತಹ ನುಡಿಗಳನ್ನು ಕೇಳಿದ ನಿಮಿತ್ತವಾಗಿಯೇ ಪರಿವರ್ತನೆ ಹೊಂದಿದ್ದಾರೆ, ಪ್ರವಾದಿಗಳಾಗಿದ್ದಾರೆ, ಪ್ರೇಷಿತರಾಗಿದ್ದಾರೆ, ರಕ್ತಸಾಕ್ಷಿಗಳಾಗಿದ್ದಾರೆ, ಹಾಗೂ ಸಂತರುಗಳಾಗಿದ್ದಾರೆ. ಕೇವಲ ಪ್ರಾರ್ಥನೆ ಮೂಲಕವಾಗಿಲ್ಲ, ಪ್ರತಿಯೊಬ್ಬ ಸಂತರು ದೇವರ ವಾಕ್ಯವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿದ್ದಾರೆ. ಪ್ರಿಯರೇ, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಕಂಡುಕೊಳ್ಳಬೇಕು ವಾಕ್ಯವೇ ನಮಗೆ ಬಿಡುಗಡೆ, ಪ್ರಾರ್ಥನೆ ಎಲ್ಲ ಬಿಡುಗಡೆ. ಅಜ್ಜ ಮುತ್ತಜ್ಜ ಹೇಳಿದ್ರು ಪ್ರಾರ್ಥನೆ ಮಾಡ್ತಾ ಇದ್ರೆ, ದಿನ ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡ್ಬೇಕು, ಮುತ್ತಜ್ಜ ಮಾಡ್ತಾ ಇದ್ರು, ಮಾಡಿ 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 ಬಂದ್ರು, ಮುತ್ತಜ್ಜ ಸತ್ತೋದ್ರು, ಅಜ್ಜ ಉಳ್ಕೊಂಡ್ರು. ಅಜ್ಜ ಹೇಳಿದ್ರು ಅಯ್ಯೋ ಪ್ರಾರ್ಥನೆ ಮಾಡ್ಬೇಕು, ಹೇಳಿದ್ರು 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 ಹೇಳಿದ್ರು,
ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಮುತ್ತಜ್ಜ ಸತ್ತು ಹೋದ್ರು. ಮುತ್ತಜ್ಜ ಸತ್ತು ಹೋಗ್ತಾರೆ ನಾವು ನೋಡ್ತೀವಿ, ಅಪ್ಪ ಪ್ರಾರ್ಥನೆ ಮಗ ಪ್ರಾರ್ಥನೆ ಮಾಡಿ 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 ಬರ್ತಾನೆ, ಮಗ ಸತ್ತು ಹೋಗ್ತಾನೆ, ಮಗ ಆದ್ಮೇಲೆ ಮೊಮ್ಮಗ ಬರ್ತಾನೆ 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 ಬರ್ತಾನೆ, ಮೊಮ್ಮಗ ಪ್ರಾರ್ಥನೆ ಮಾಡಿ ಮಾಡಿ ಮೊಮ್ಮಗನು ಸತ್ತು ಹೋಗ್ತಾನೆ, ಮರಿ ಮಕ್ಕಳು ಬರ್ತಾರೆ ಪ್ರಾರ್ಥನೆ ಮಾಡಿ ಮಾಡಿ ಮಾಡಿ, ಅಯ್ಯೋ ನಮ್ಮ ಅಜ್ಜ ನಮ್ಮ ತಾತ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಸಾಯಂಕಾಲ ಪ್ರಾರ್ಥನೆ ಮಾಡಬೇಕು, ಸಾಯಂಕಾಲ ಪ್ರಾರ್ಥನೆ ಮಾಡಬೇಕು, ಬಲಿಪೂಜೆಗೆ ಹೋಗಬೇಕು. ಈ ವಾಡಿಕೆ 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 ವಾಡಿಕೆಯ ಮೂಲಕವಾಗಿಯೇ ಬಂದು ಪ್ರಾರ್ಥನೆಯಲ್ಲಿಯೇ ಜೀವನ ಪ್ರಾರಂಭವಾಗಿ ಪ್ರಾರ್ಥನೆಯಲ್ಲಿಯೇ ಜೀವನ ಅಂತ್ಯವಾಗುತ್ತದೆ. ಆದರೆ ಜೀವನದಲ್ಲಿ ಯಾವ ವಿಧವಾದ ಬದಲಾವಣೆಗಳು ಸಹ ಇಲ್ಲ. ಸುಳ್ಳು ಬಿಡಲಿಲ್ಲ, ಮೋಸ ಬಿಡಲಿಲ್ಲ, ಕೋಪ ಬಿಡಲಿಲ್ಲ, ಅಹಂಕಾರ ಬಿಡಲಿಲ್ಲ, ಅಹಂಭಾವ ಬಿಡಲಿಲ್ಲ, ದೂಷಣೆ ಬಿಡಲಿಲ್ಲ, ನಿಂದನೆ ಬಿಡಲಿಲ್ಲ, ಪರ್ಯಾಸ್ಯ ಬಿಡಲಿಲ್ಲ, ದುರಾಲೋಚನೆ ಬಿಡಲಿಲ್ಲ, ದುಶ್ಚಟ ಬಿಡಲಿಲ್ಲ, ದುರ್ಮಾರ್ಗ ಬಿಡಲಿಲ್ಲ, ಪಾಪ ಜೀವನ ಬಿಡಲಿಲ್ಲ, ವ್ಯಭಿಚಾರ ಬಿಡಲಿಲ್ಲ, ಯಾವುದು ಬಿಡಲಿಲ್ಲ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಬ್ರದರ್, ನಾವು ಪ್ರಾರ್ಥನೆ ಕೇಳ್ತಾ ಈಗ ವಾಕ್ಯ ಕೇಳಲಿಕ್ಕೆ ಆಗ್ತಾ ಇಲ್ಲ ಬ್ರದರ್. ನಾವು ಪ್ರಾರ್ಥನೆ ಕೇಳ್ತಾ ಇದೀವಿ ಬೇರೆ ಬ್ರದರ್ದು ಪ್ರಾರ್ಥನೆ ಕೇಳ್ತಾ ಇದ್ರಿ, ಕೇಳಿಯಪ್ಪ ಸಂತೋಷ, ಕೇಳಬೇಡ ಅಂತ ಹೇಳುದಿಲ್ಲ. ಸ್ವರ್ಗೀಯ ಯಾತ್ರೆ ಮೋಡಿಯಲ್ಲ, ಸ್ವರ್ಗೀಯ ಯಾತ್ರೆ ಮೋಡಿಯಲ್ಲ, ಸ್ವರ್ಗೀಯ ಯಾತ್ರೆ ಕಣ್ಣಮುಚ್ಚಾಲೆ ಅಲ್ಲ, ಸ್ವರ್ಗೀಯ ಯಾತ್ರೆ ದಿಟ್ಟ ಹೆಜ್ಜೆ, ಸ್ವರ್ಗೀಯ ಯಾತ್ರೆ ಒಂದು ಬೆಂಕಿ, ಸ್ವರ್ಗೀಯ ಯಾತ್ರೆಯ ಒಂದು ಶಕ್ತಿ, ಸ್ವರ್ಗೀಯ ಯಾತ್ರೆ ಒಂದು ಸ್ವರ್ಗ ರಾಜ್ಯಕ್ಕೆ ಕರೆದುಕೊಂಡು ಹೋಗುವ ಒಂದು ವಾಹನ. ನಾನು ನಿಮ್ಮ ಮುಂದೆ ಪ್ರಶ್ನೆ ಇಟ್ಟೆ, ಉತ್ತರ ಯಾರು ಕೊಡಲಿಲ್ಲ. ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಪೌಲಿನ್ ಫರ್ನಾಂಡಿಸ್, ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಮೌಲಿ, ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಹೆಲೆನ್, ನೀವೇಳಿ, ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಜೂಲಿಯಾನಾ, ನೀವೇಳಿ, ದೇವರು ಯಾಕೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ? ಉತ್ತರ ಇಲ್ಲ. ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಹೀಗೆ ಪ್ರಿಯರೇ, ಪ್ರಾರ್ಥನೆ ಅಲ್ಲ ಜೀವಿತದಲ್ಲಿ ರಕ್ಷಣೆಯನ್ನು ಕೊಡುವುದು. ನೋಡಿ, ಇವತ್ತು ಫಾತಿಮಾ ಮಾತೆಯ ಒಂದು ಸ್ಮರಣೆ ದಿನವನ್ನು ಸಹ ನಾವು ಆಚರಿಸ್ತಾ ಇದ್ದೇವೆ. 1900 ವರ್ಷಗಳಲ್ಲಿ ಏನು ಸಂಭವಿಸಿತ್ತು? ದೇಶದಲ್ಲಿ ಘೋರ ಬರ, ಲೋಕದಲ್ಲಿ ಘೋರವಾದಂತಹ ಬರ, ಸಮಸ್ಯೆ, ಮನುಷ್ಯನಿಗೆ ಬದುಕಲು ಸಾಧ್ಯವಾಗುತ್ತಾ ಇಲ್ಲ ಅಂತಹ ಸಂದರ್ಭದಲ್ಲಿ 17ನೇ ಬೆನೆಡಿಕ್ಟ್ ರವರು ಪ್ರಾರ್ಥನೆಗೆ ಅನುಮತಿಯನ್ನು ಕೊಟ್ಟರು. ಹೀಗೆ ಪ್ರಾರ್ಥಿಸಿ ಆ ದೇಶದ ಬರ, ದೇಶದ ದಾರಿದ್ರ್ಯ, ದೇಶದ ಸಮಸ್ಯೆಗಳ ನಿಮಿತ್ತವಾಗಿ ಜನ ತತ್ತರಿಸಿ ಹೋಗುವಾಗ ಎಲ್ಲರೂ ಪ್ರಾರ್ಥನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟರು, ಎಲ್ಲರೂ ಪ್ರಾರ್ಥಿಸಬೇಕೆಂಬುದಾಗಿ ಹೇಳಿದರು. ಪ್ರಾರ್ಥನೆಯಲ್ಲಿ ಎಲ್ಲರೂ ತೊಡಗಿಕೊಂಡರು, ಪಶ್ಚಾತ್ತಾಪದಲ್ಲಿ ಪ್ರತಿಯೊಬ್ಬರು ತೊಡಗಿಕೊಂಡರು. ಆ ಒಂದು ಸಂದರ್ಭದಲ್ಲಿ ಫತಿಮಾ ಮಾತೆ ಫತಿಮಾದಲ್ಲಿ 3 ಜನ ಮಕ್ಕಳಿಗೆ ದರ್ಶನವನ್ನು ಕೊಟ್ಟರು. ನಾಲ್ಕು ತಿಂಗಳಲ್ಲಿ 6 ಬಾರಿ ದರ್ಶನವನ್ನು ಕೊಟ್ಟರು. ಈ 6 ದರ್ಶನಗಳಲ್ಲಿ ಮಾತೆ ಮರೆಯವರು ಹೇಳಿದಂಥದ್ದು ಏನೆಂದರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ನೀವು ವಿಮುಖರಾಗಿರಿ, ದೇವರನ್ನ ಕಂಡುಕೊಳ್ಳಿರಿ, ಪ್ರಾರ್ಥಿಸಿರಿ, ಜಪಸರ ಪ್ರಾರ್ಥನೆಯನ್ನು ಹೇಳಿರಿ. ಪ್ರೇರೆ ಮಾತೆ ಮರಿಯಂದರ ದರ್ಶನ ಈಗ ಈ ಫಾತಿಮಾ ಮಾತೆಯ ಈ ಒಂದು ಆಚರಣೆ ಸ್ಮರಣೆ ನಮಗೆ ಸಿಕ್ಕಿತು. ಫತಿಮಾ ಮಾತೆ ಅಂದ್ರೆ ಯಾರು ಮೌಲಿ? ಫತಿಮಾ ಮಾತೆ ಅಂದ್ರೆ ಯಾರು?
ಯಾರು ಹೇಳ್ತೀರಿ ಫಾತಿಮಾ ಮಾತೆ ಅಂದ್ರೆ ಯಾರು? ಯಾರು ಫಾತಿಮಾ ಮಾತೆ? ಯಾರು ಉತ್ತರ ಕೊಡೋದಿಲ್ಲ ಈಗಲ್ಲ, ಮುಂಚೆ ನಾನು ಉತ್ತರಕ್ಕೆ ಕಾಯ್ತಾ ಇದ್ದೆ, ಸುಮಾರು ಬಹುಮಾನಗಳನ್ನು ಕೊಡ್ತಾ ಇದ್ದೆ. ಈಗ ಯಾರು ಉತ್ತರ ಕೊಡ್ಲಿಕ್ಕೆ ಬೇಡ, ಎಲ್ಲ ಓದು, ಬರೀ ಪ್ರಾರ್ಥನೆ ಮಾಡ್ತಾನೆ ಕೂತ್ಕೊಂಡ್ಬಿಡ್ತೀನಿ. ನಾನು ಪ್ರಾರ್ಥನೆ ಮಾಡ್ತೀನಪ್ಪ, ಅಯ್ಯೋ ನಾನು ದಿನಾ ಮನೇಲಿ ಕೂತ್ಕೊಳ್ತೇನೆ, ಅಯ್ಯೋ ದಿನ ಇಷ್ಟೊತ್ತು ನಾನು ಚರ್ಚಲ್ಲಿ ಕೂತ್ಕೊಳ್ತೇನೆ, ಅಡೋರೇಷನ್ ಚಾಪಲ್ಲಿ ಕೂತ್ಕೊಳ್ಳಿ, ತುಂಬ ಒಳ್ಳೆಯದು. ಏಕಾಗ್ರತೆ ಪಾಪ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರಾರ್ಥನೆಗೆ ಕೂತ್ಕೊಂಡಾಗ ಪಾಪದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪ್ರಾರ್ಥನೆಯಲ್ಲೇ ಕೂತ್ಕೊಂಡಿರ್ತೇವೆ. ಉತ್ತರ ಕೊಡಿಯಲ್ಲ, ಓ ಫತಿಮಾ ಮಾತೆ ಅಂದ್ರೆ ಮದರ್ ಮೇರಿ, ಓಕೆ. ವೇಳಗಣಿ ಮಾತೆ ಅಂದ್ರೆ ಯಾರು? ಲೂರ್ದ್ ಮಾತೆ ಅಂದ್ರೆ ಯಾರು? ಕಾರ್ಮೆಲ್ ಮಾತೆ ಅಂದ್ರೆ ಯಾರು? ಯಾರು? ರೆಸರೆಕ್ಷನ್ ಸ್ವರ್ಗ ಸ್ವೀಕೃತ ಮಾತೆ ಅಂದ್ರೆ ಯಾರು? ದೇವ ಮಾತೆ ಅಂದ್ರೆ ಯಾರು? ಪ್ರಿಯರಿ, ಯಾರು ಹೇಳಿದ್ರೆ ಒಂದೇ ಒಂದು ಒಂದೇ ವ್ಯಕ್ತಿಯನ್ನು ಕುರಿತು ನಾವು ಹೇಳುವಂಥದ್ದು, ಹಲವಾರು ನಾಮಾಂಕಿತದಲ್ಲಿ ಮಾತೆ ಮರಿಯಮ್ಮನವರನ್ನು ಕುರಿತು ಹೇಳುವಂತಹ ಮಾತು. ನೀ ಎಲ್ಲಿ ಹೋದ್ರೆ ಅವರು ಮಾತೆ ಮರಿಯಮ್ಮನವರೇ. ನೀನು ವೇಲಾಂಗಣಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ, ಲೂರ್ದಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ, ಫತಿಮಾಗೆ ಹೋಗಿ ಪ್ರಾರ್ಥನೆ. ಫತಿಮಾದಲ್ಲಿ ದರ್ಶನ ಕೊಟ್ಟಿದ್ರಿಂದ ಫತಿಮಾ ಮಾತೆ, ವೇಲಾಂಗಣಿಯಲ್ಲಿ ಅದ್ಭುತ ನಡೆದ್ರಿಂದ ವೇಲಾಂಗಣಿ ಮಾತೆ, ಹರಿಹರದಲ್ಲಿ ಅದ್ಭುತ ನಡೆಯಿಂದ ಹರಿಹರ ಮಾತೆ. ಒಂದೊಂದು ಊರಿನವರು ಒಂದೊಂದು ಊರಿನಲ್ಲಿ ನಡೆದ ಅದ್ಭುತ ಕಾರ್ಯಗಳನ್ನು ಇಟ್ಟುಕೊಂಡು ಇಂಥ ಮಾತೆ ಎಂಬುದಾಗಿ ಹೆಸರಿಟ್ಟುಕೊಂಡಿದ್ದಾರೆ ಅಷ್ಟೇ ಹೊರತು, ಇಡೀ ಪ್ರಪಂಚಕ್ಕೆ ಒಂದೇ ಒಂದು ಮಾತೆ, ಒಂದೇ ಒಂದು ತಾಯಿ, ಒಂದೇ ಒಂದು ಮರಿಯ. ಮಾತೆ ಮರಿಯುವವರು ಯಾರು? ವೇಲಂಗಣಿ ಮಾತೆ ಮರಿಯುವವರು ಯಾರು? ಮಾತೆ ಮರಿ ಒಂದೇನೆ, ಫತಿಮಾ ಮೇರಿ ಯಾರು? ಮಾತೆ ಮರಿಯುವವರೇ ಅಷ್ಟೇ, ಒಂದೇ ತಾಯಿ, ಯೇಸುವಿನ ತಾಯಿ. ನಿಜವಾದ ಒಂದು ಟೈಟಲ್ ಮಾತೆ ಮರಿಯುವವರು ಯಾರು ಅಂದ್ರೆ ಯೇಸುವಿನ ತಾಯಿ. ಯೇಸುವಿನ ತಾಯಿಯಾದ ಕಾರಣವೇ ಮಾತೆ ಮರಿಯುವವರಿಗೆ ಇಷ್ಟು ಸ್ಥಾನಮಾನಗಳು. ಯೇಸುಸ್ವಾಮಿಯ ತಾಯಿ ಆಗದೆ ಹೋಗಿದ್ದರೆ, ಯೇಸುಸ್ವಾಮಿಗೆ ಜನ್ಮ ಕೊಡದೆ ಹೋಗಿದ್ದರೆ, ಯೇಸುಸ್ವಾಮಿಯನ್ನ ಸಾಕಿ ಸಲಹೆದು ಹೋದರೆ, ದೇವರ ತಾಯಿ ಮಾತೆ ಮರಿಯಳಿಗೆ ಯಾವ ಸ್ಥಾನಗಳು ಇರ್ತಾ ಇರಲಿಲ್ಲ. ಯೇಸುಸ್ವಾಮಿಯಿಗೆ ಜನ್ಮ ಕೊಟ್ಟ ಕಾರಣವೇ ಅವರು ದೇವರ ತಾಯಿಯಾದರು, ಮಾತೆ ಮರಿಯಳಾದರು, ಇಲ್ಲಾಂದ್ರೆ ಇಲ್ಲ. ಈ ಮಾತೆ ಮರಿಯಮ್ಮನವರು ಕುರಿತಾದಂತಹ ವಾಚನಗಳನ್ನ, ಹಲವಾರು ವಿಷಯಗಳನ್ನ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡಿದ್ದೇವೆ. ಈ ಗಡಸರ್ಪವಾದ ಸೈತಾನನು ಈ ಮಾತೆ ಮರಿಯಳನ್ನ ನಾಶ ಮಾಡುವುದಕ್ಕಾಗಿ ಅವನು ಮಾಡಿದಂತಹ ಎಷ್ಟೋ ಕುತಂತ್ರಗಳನ್ನ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ಧ್ಯಾನಿಸುತ್ತೇವೆ. ಪ್ರಿಯರೇ, ನಾವು ಅರಿಯಬೇಕು ತಾಯಿ ಮಾತೆ ಮರಿಯಮ್ಮನವರು ಎಷ್ಟೋ ಕಡೆ ದರ್ಶನಗಳನ್ನು ಕೊಟ್ಟರು. ಆ ದರ್ಶನದಲ್ಲಿ ತಾಯಿ ಮಾತೆ ಮರಿಯವರು ಹೇಳುವಂತ ಒಂದೇ ಒಂದು ಪದ, ಪಾಪವನ್ನು ಬಿಟ್ಟು ಪಶ್ಚಾತ್ತಾಪ ಪಡಿರಿ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತು. ಅಂದರೆ ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಮಾತ್ರವೇ ಮಾತೆ ಮರಿಯವರು ದರ್ಶನ ಕೊಟ್ಟಿದ್ದಾರೆ ಹೊರತು, ನಾನು ಸ್ವರ್ಗ ಸ್ವೀಕೃತೆ, ನಾನು ದೇವರ ತಾಯಿ, ನಾನು ಪಿತದೇವರಿಂದ ಆಶೀರ್ವಾದ ಪಡೆದವನು ಎಂಬುದಾಗಿ ಎಲ್ಲಿಯೂ ಯಾವ ದರ್ಶನದಲ್ಲಿಯೂ ಹೊಗಳಿಕೊಳ್ಳಲಿಲ್ಲ, ತನ್ನನ್ನು ಹೆಚ್ಚಿಸಿಕೊಳ್ಳಲಿಲ್ಲ, ತನ್ನನ್ನು ತೋರಿಸಿಕೊಳ್ಳಲೇ ಇಲ್ಲ. ಪ್ರಿಜ್ರೋ ಪ್ರಿಜ್ರೋ ಇದೇ ಪ್ರಾಮುಖ್ಯತೆ. ಮಾತೆ ಮರಿಯ ಯಾರು ಅಂದ್ರೆ ತನ್ನನ್ನು ತಗ್ಗಿಸಿಕೊಂಡವಳು, ತನ್ನನ್ನು ಸಂಪೂರ್ಣವಾಗಿ ದೇವರ ಮುಂದೆ ತಗ್ಗಿಸಿಕೊಂಡಳು, ತಥಾಸ್ತು ಎಂದು ಹೇಳಿದವಳು, ದೇವರ ವಾರ್ತೆಗೆ ಶಿರವಾಗಿದ್ದವಳು, ದೇವರ ಪ್ರೀತಿಯನ್ನು ಪ್ರಕಟಿಸಿದವರು, ದೇವರ ಶಾಂತಿಯಲ್ಲಿ ನೆಲೆಗೊಂಡವರು, ದೇವರಾದ ಯೇಸುಸ್ವಾಮಿಗೆ ಜನ್ಮವನ್ನು ಕೊಡುವುದು ಮಾತ್ರವಲ್ಲ, ಅವರನ್ನು ಸಾಕಿ ಸಲಹಿ ಶಿಲುಬಿಯ ಮರಣದವರೆಗೂ ಜೊತೆಯಲ್ಲಿದ್ದವರು. ಇಸ್ರೋ ಇಸ್ರೋ
ಹೀಗೆ ಈ ಲೋಕಕ್ಕೆ ಒಂದೇ ಒಂದು ಮಾತೆ ಮರಿಯಾ, ಲೋಕಕ್ಕೆ ಒಂದೇ ಒಂದು ಯೇಸು ಸ್ವಾಮಿ, ಲೋಕಕ್ಕೆ ಒಂದೇ ಒಂದು ಪವಿತ್ರಾತ್ಮ, ಲೋಕಕ್ಕೆ ಒಂದೇ ಒಂದು ದೇವರು, ಸರ್ವಶಕ್ತರಾದ ದೇವರು. ಪ್ರಿಯರಿ, ಈ ಪ್ರಕಟಣಾ ಗ್ರಂಥ 17ನೇ ಅಧ್ಯಾಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ನಾವು ವಾಕ್ಯದಲ್ಲಿ ನಾವು ನೋಡಿದ್ದೇವೆ 17ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಇದನ್ನು ಗ್ರಹಿಸಿಕೊಳ್ಳಲು ಬುದ್ಧಿ ಬೇಕು, ಬುದ್ಧಿ ಬೇಕು. ದೇವರನ್ನ ಕಂಡುಕೊಳ್ಳಿಕ್ಕೆ, ಸತ್ಯವನ್ನು ತಿಳಿದುಕೊಳ್ಳಿಕ್ಕೆ, ಗೂಢಾರ್ಥವನ್ನು ಅರಿತುಕೊಳ್ಳುವುದಕ್ಕೆ ನಮಗೆ ಬುದ್ಧಿ ಬೇಕು ಎಂಬುದಾಗಿ ಈ ವಾಕ್ಯ ಹೇಳ್ತಾ ಇದೆ. ಆದರೆ ನಮ್ಮ ಬುದ್ಧಿ ಎಲ್ಲಿದೆ? ಬರೀ ಪ್ರಾಪಂಚಿಕವಾದ ಚಿಂತನೆಯಲ್ಲಿದೆ, ಪ್ರಾಪಂಚಿಕವಾದ ಕಾರ್ಯದಲ್ಲಿ. ಅದರಿಂದ ನಮಗೆ ಆಧ್ಯಾತ್ಮಿಕವಾಗಿ ಕಂಡುಕೊಳ್ಳಲು ನಮಗೆ ಬುದ್ಧಿ ಇಲ್ಲ. ಈ ಬುದ್ಧಿ ಯಾರು? ಪವಿತ್ರ ಆತ್ಮರೇ ಈ ಬುದ್ಧಿ. ಅಲ್ಲಿ ಯಾಕೆ ಮಾತನ್ನು ಹೇಳ್ತದೆ ಅಂದ್ರೆ, ಏಳು ಬೆಟ್ಟ ಹಾಗೂ ಏಳು ರಾಜರುಗಳನ್ನು ಸೂಚಿಸುವಂತ ಒಂದು ದರ್ಶನವನ್ನ ಯವಾನರು ತಮ್ಮ ದರ್ಶನದಲ್ಲಿ, ಡ್ರೀಮ್ ಅಲ್ಲಿ ನೋಡ್ತಾ ಇದ್ದಾರೆ. ಆಗ ಅದನ್ನು ನೋಡಿದಂತ ಯವಾನರು ಡಿಸ್ಟರ್ಬ್ ಆಗ್ಬೇಕಾದ್ರೆ ಹೇಳ್ತಾರೆ, ನಿನ್ನ ಕಣ್ಣು ಮುಂದೆ ನೀನು ನೋಡ್ತಾ ಇರುವಂತ ಏಳು ಬೆಟ್ಟ ಏಳು ರಾಜರುಗಳನ್ನ ಹೋಲುತ್ತದೆ. ಈ ಏಳು ರಾಜ್ಯರು ಯಾರು? ಅಥವಾ ಹೋದಂತ ರಾಜರ, ಇವತ್ತು ಇರುವಂತ ರಾಜರ, ಅಥವಾ ಬರುವಂತ ರಾಜರ, ನಮಗೆ ಗೊತ್ತಿಲ್ಲ. ಆದರೆ ಈ ವಾಕ್ಯಗಳನ್ನು ನಾವು ಬ್ಯಾಬಿಲೋನ್ ದೇಶವನ್ನ, ಬ್ಯಾಬಿಲೋನ್ನ ಪರಿಸ್ಥಿತಿಯನ್ನ ನಾವು ನೆನಪಿಗೆ ತಂದುಕೊಳ್ಳಬೇಕು. ಇವತ್ತು ಯಾವ ಏಳು ಬೆಟ್ಟಗಳು ಏಳು ರಾಜರುಗಳಾಗ್ಲಿಕ್ಕಿಲ್ಲ. ಏಳು ಎಂಬುದು ಪವಿತ್ರ ಗ್ರಂಥದಲ್ಲಿ ತುಂಬಾ ಶ್ರೇಷ್ಠವಾದ ಸಂಖ್ಯೆ, 7-3 ಎಂಬುದು. ಹಾಗೆ ನಾವು ಪ್ರಾರಂಭದಲ್ಲಿ ಪ್ರಕಟಣಾ ಗ್ರಂಥದ 1ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ, ಏಳು ಎಂಬುದಕ್ಕೆ ಎಷ್ಟು ಉಲ್ಲೇಖಗಳಿದೆ ಎಂಬುದನ್ನ. ಈ 7ನೇ ಅಧ್ಯಾಯದ 10ನೇ ವಾಕ್ಯಗಳನ್ನು ಸಹ ನಾವು ಧ್ಯಾನಿಸಬೇಕಾದ್ರೆ ಅಲ್ಲಿ ವಾಕ್ಯ ಹೇಳುತ್ತದೆ, 7 ಮಂದಿಯಲ್ಲಿ 5 ಮಂದಿ ಸತ್ತೋದ್ರು. ಏಳು ಮಂದಿಲಿ 5 ಮಂದಿ ಸತ್ತೋದ್ರು, ಸತ್ತೋದ್ರು, ಪತನ ಹೊಂದಿದರು ಅಂದರೆ ಸತ್ತೋದ್ರು ಅಂದರೆ ಪಾಸ್ಟ್ ಟೆನ್ಸ್, ಮುಗಿದೋಯ್ತು. ಬರುವಂತದನ್ನು ಕುರಿತು ಇಲ್ಲಿ ಹೇಳ್ತಾ ಇಲ್ಲ ಪ್ರಕಟಣಾ ಗ್ರಂಥದ ಸನ್ನಿವೇಶ. 2000 ವರ್ಷಗಳ ಹಿಂದೆ ಯವಾನರ ದಿವ್ಯ ದರ್ಶನದಲ್ಲಿ ಕಂಡಂತದ್ದು. ಅವತ್ತು ದರ್ಶನದಲ್ಲಿ ಹೇಳ್ತಾ ಇದ್ದಾರೆ, ದೇವರ ಆತ್ಮ ಹೇಳ್ತಾ ಇದ್ದಾರೆ, ನೋಡು 7 ಮಂದಿಯಲ್ಲಿ 5 ಜನ ಸತ್ತೋಗಿದ್ದಾರೆ, ಒಬ್ಬ ರಾಜ ಆಳ್ತಾ ಇದ್ದಾನೆ, ಇನ್ನೊಬ್ಬ ಬಂದಿದ್ದಾನೆ. ಅವನು ಬಂದಾಗ ಏನಾಗ್ತದೆ? ಅವನು ಬಂದಾಗ ಏನು ಸಂಭವಿಸುತ್ತದೆ? ಹೌದು ಪ್ರಿಯರೇ, ಸ್ವಲ್ಪ ಕಾಲ ಮಾತ್ರ ರಾಜ್ಯವಾಡುತ್ತಾನೆ. ಅವನು ಬಂದಾಗ ಸ್ವಲ್ಪ ಕಾಲ ಮಾತ್ರ ರಾಜ್ಯ. 7 ಮಂದಿಲಿ 5 ಜನ ಸತ್ತೋದ್ರಪ್ಪ, ಒಬ್ಬ ಬಂದಿದ್ದಾನೆ ಆದ್ರೆ ಇನ್ನೊಬ್ಬ ಬಂದಿಲ್ಲ. ಆದ್ರೆ ಅವನು ಬರುವಾಗ ಸ್ವಲ್ಪ ಕಾಲ ಅಧಿಕಾರವನ್ನು ಮಾಡ್ತಾನೆ. ಯಾರಿದು, ಯಾರನ್ನ ಕುರಿತು? ಯಾವ ಘಟಸರ್ಪ, ಯಾವ ಸೈತಾನ, ಯಾವ ದೆವ್ವ, ಯಾವ ಭೂತ, ಯಾರು ಈ ಅಧಿಕಾರಿ, ಯಾರನ್ನು ಕುರಿತು ಇಲ್ಲಿ ಬರೆಯಲಾಗುತ್ತಾ ಇದೆ? ಇದನ್ನ ಅರಿತುಕೊಳ್ಳಬೇಕಾದ್ರೆ ಬುದ್ಧಿ ಬೇಕು, ಬುದ್ಧಿ ಬೇಕು ಎಂಬುದು. ನೋಡಿ, ಯೇಸು ಸ್ವಾಮಿ ಹಲವಾರು ಕಡೆ ಹೇಳ್ತದೆ, ಇದನ್ನ ಅರಿಯಬೇಕಾದ್ರೆ ಬುದ್ಧಿ ಬೇಕು. ಪ್ರಕಟಣಾ ಗ್ರಂಥದಲ್ಲಿ ಅದನ್ನು ಹೇಳುತ್ತದೆ, ಇವುಗಳನ್ನ ತಿಳಿಯಬೇಕಾದ್ರೆ ನಿಮಗೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಸಿಕ್ಕುವುದು? ವಾಕ್ಯದಿಂದ ಸಿಕ್ಕುವಂಥದ್ದು. ಕೆಲವರು ಇದನ್ನೆಲ್ಲ ಹಾಕಿ ತಲೆಗೆ ಉಡ ಬಿಟ್ಕೊಳ್ಳೋದುಂಟು. ಆದರೆ ಇವುಗಳನ್ನು ಕುರಿತು ನಮಗೆ ಆಲೋಚನೆ ಮಾಡಿ ಸಿಕ್ಕುವಂಥದ್ದು ಏನೂ ಇಲ್ಲ. ನೋಡಿ, ಆ ಹಿಂದೊಮ್ಮೆ ಇದ್ದಂಥ ಆ ಮೃಗ, ಈಗ ಇಲ್ಲದಿರುವ ಆ ಮೃಗ 8ನೇ ರಾಜ್ಯನನ್ನು ಹೋಲುತ್ತದೆ. ಈ 8ನೇ ರಾಜ್ಯ ಯಾರು? ಪ್ರಕಟಣಾ ಗ್ರಂಥದ ಈ ಸಂಗತಿಗಳು ನಮಗೆ ಕೆಲವು ಪ್ರಶ್ನಕರವಾಗಿಯೂ, ಕೆಲವು ಉತ್ತರವಾಗಿಯೂ, ಕೆಲವು ಸ್ವಾರಸ್ಯವಾಗಿಯೂ, ಕೆಲವು ಪ್ರಚೋದನಕರವಾಗಿಯೂ, ಕೆಲವು ಆಶ್ಚರ್ಯಕರವಾಗಿಯೂ, ಕೆಲವು ಸಂಶಯಾಸ್ಪದಕವಾಗಿಯೂ, ಕೆಲವು ಉನ್ನತಕರವಾಗಿಯೂ
ಇರುವುದನ್ನು ನಾವು ನೋಡ್ತೇವೆ. ಫಿಜ್ರು ಫಿಜ್ರು ಪ್ರೀತಿ, ನಾವು ಒಟ್ಟಾರೆಯಾಗಿ ಈ ವಾಚನಗಳನ್ನು ಧ್ಯಾನಿಸಿ ಬರಬೇಕಾದ್ರೆ ನೋಡಿ, 17ನೇ ಅಧ್ಯಾಯದಲ್ಲಿ ನಾವು 12ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ಆ ದರ್ಶನದಲ್ಲಿ ಕಾಣುವಾಗ ಆ ಕೊಂಬುಗಳು 10 ರಾಜರುಗಳನ್ನು ಸೂಚಿಸುತ್ತದೆ. ಅವರು ಇನ್ನೂ ರಾಜ್ಯವಾರವನ್ನು ವಹಿಸಿಕೊಂಡಿಲ್ಲ. ಆ ಮೃಗದ ಜೊತೆಯಲ್ಲಿ ರಾಜ್ಯವಾಳುವ 1 ಗಂಟೆ ಅಧಿಕಾರವನ್ನು ಅವನಿಗೆ ಕೊಡಲಾಗುತ್ತದೆ. ಇಡೀ ದೇಶದ ರಾಜರುಗಳು ತಮ್ಮ ಎಲ್ಲ ಅಧಿಕಾರವನ್ನು 1 ಗಂಟೆಗೆ ಮಾತ್ರ ಆ ಅಧಿಕಾರಕ್ಕೆ ಕೊಡಲಿಕ್ಕೆ ಬರ್ತದೆ. ಆ ಮೃಗಕ್ಕೆ ಅಧಿಕಾರವನ್ನು ಕೊಡ್ತಾರಂತೆ. 10 ರಾಜ್ಯರುಗಳು ಒಂದೇ ಮೃಗಕ್ಕೆ ಅಧಿಕಾರವನ್ನು ಕೊಡ 1 ಗಂಟೆ ಮಾತ್ರ ಅಧಿಕಾರ ಕೊಡ್ತಾರಂತೆ. ಏನಿದು ಈ 1 ಗಂಟೆ ಅಧಿಕಾರದ ಅರ್ಥ? ಯಾಕೆ ಈ 10 ಜನ ರಾಜರುಗಳು ಆ ಒಂದು ರಾಜನಿಗೆ ಒಂದೇ 1 ಗಂಟೆಗಳ ಕಾಲ ಎಲ್ಲರ ಅಧಿಕಾರವನ್ನು ಅವರಿಗೆ ಕೊಟ್ಟು ಬಿಡುತ್ತಾರೆ? ಆ ಸಂದರ್ಭದಲ್ಲಿ ನಡೆಯುವುದಾದರೂ ಏನು? ಆ ಸಂದರ್ಭದಲ್ಲಿ ಸಂಭವಿಸುವುದಾದರೂ ಏನು? ಪ್ರೇರೆ ಇದನ್ನು ಆಳವಾಗಿ ನಾವು ಯೋಚಿಸಬೇಕು. ಆಳವಾದ ಅನುಭವ ನಮಗೆ ಬೇಕು. ನೋಡಿ, ಅಲ್ಲಿ ವಾಕ್ಯ ಈ 17ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಹೇಳ್ತೇವೆ. ವಾಕ್ಯ ಹೇಳ್ತದೆ 13ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುತ್ತದೆ, ಅವರು ಒಮ್ಮನಸಿನಿಂದ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಅಧಿಕಾರವನ್ನು ಆ ಮೃಗಕ್ಕೆ ಒಪ್ಪಿಸಿ ಬಿಡುತ್ತಾರೆ. ಎಲ್ಲ ಅಧಿಕಾರವನ್ನು ಮೃಗಕ್ಕೆ ಒಪ್ಪಿಸುವಂಥದ್ದು. ಪ್ರಿಯರಿ, ಇಲ್ಲಿ ನಾವು ಧ್ಯಾನಿಸಬೇಕು ಈ ಕೆಲವು ಗೂಢಾರ್ಥ ಸಂಗತಿಗಳನ್ನು. ನಾವು ಚಿಂತಿಸಬೇಕಾದ್ರೆ ನಾವು ಸಹ ನಮ್ಮ ಮೇಲಿನ ಎಲ್ಲ ಅಧಿಕಾರವನ್ನು ನಾವು ಸೈತಾನಿಗೆ ಬಿಟ್ಟು ಬಿಡುತ್ತೇವೆ. ನಮ್ಮ ಮೇಲಿನ ಎಲ್ಲ ಅಧಿಕಾರವನ್ನು ಸೈತಾನಿಗೆ ಬಿಟ್ಟು ಬಿಡುತ್ತೇವೆ. ದೇವರಿಗೆ ವಿರುದ್ಧವಾದ ಜೀವನವನ್ನು ಮಾಡುತ್ತೇವೆ. ಪ್ರಿಯರೇ, ನಾವು ಧ್ಯಾನಿಸುವಂತಹ ಧ್ಯಾನಗಳು, ವಾಕ್ಯಗಳು ಪ್ರತಿಯೊಂದು ಸಹ ತುಂಬಾ ಆಳಕರವಾದ ವಿಷಯವನ್ನ, ಗೊಂದಲವನ್ನು ಎಬ್ಬಿಸುವಂತಹ ವಿಷಯಗಳಾಗಿವೆ. ಯಾರು ಈ ಪ್ರಕಟಣಾ ಗ್ರಂಥವನ್ನ ಓದುವುದಿಲ್ಲ, ಓದಿದರೂ ಸಹ ಆ ಕಿವಿಯಲ್ಲಿ ಬಾಯಿಯಲ್ಲಿ ಓದಿ ಅದನ್ನು ಬಿಟ್ಟು ಬಿಡುವುದನ್ನು ನಾನು ನೋಡುತ್ತೇನೆ. ಪ್ರಿಯರೇ, ಇಲ್ಲಿ ನಾವು ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುವಂತಹ ಸನ್ನಿವೇಶ, ಈ ಘಟಸರ್ಪವು, ಈ ಮೃಗವು, ಈ ಸೈತನನ್ನು ಯಾರಿಗಾಗಿ ಲೋಕದಲ್ಲಿ ಹೋರಾಡುತ್ತಾನೆ ಎಂಬುದಾದರೆ, ಪ್ರಿಯರೇ, ಅವನು ಯಾವ ಪ್ರಾಪಂಚಕ್ಕೆ ಸೇರಿದ, ಲೋಕಕ್ಕೆ ಸೇರಿದಂತ ವ್ಯಕ್ತಿಗೆ ವಿರುದ್ಧವಾಗಿ ಅವನು ಹೋರಾಟ ಮಾಡುವುದಿಲ್ಲ. ಯೇಸು ಕ್ರಿಸ್ತರಿಗೆ ಸ್ವಂತವಾದವನಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾನೆ. ಆ ಸೈತಾನನ ಹೋರಾಟ, ಘಟಸರ್ಪದ ಹೋರಾಟ ಯೇಸು ಕ್ರಿಸ್ತರಿಗೆ ವಿರುದ್ಧವಾಗಿಯೂ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವವರಿಗೆ ವಿರುದ್ಧವಾಗಿಯೂ, ಯೇಸು ಕ್ರಿಸ್ತರ ಅನುಯಾಯಿಯಾಗಿರುವವರಿಗಾಗಿಯೂ, ಯೇಸು ಕ್ರಿಸ್ತನ ಧರಿಸಿಕೊಂಡು ಯೇಸು ಕ್ರಿಸ್ತನ ಲೋಕದ ಕಟ್ಟೆಗಳಿಗೆ ಸಾರುವವರಿಗೆ ಮಾತ್ರವೇ ಆಗಿದೆ ಹೊರತು ಲೋಕಕ್ಕೆ ಸೇರಿದವರ ಮೇಲೆ ಅಲ್ಲ. ಹೌದು ಪ್ರಿಯರೇ, ನಾವು ಧ್ಯಾನಿಸಬೇಕು, ನಾವು ಧ್ಯಾನಕ್ಕೆ ತಂದುಕೊಳ್ಳಬೇಕು. ಎಲ್ಲ ಸಂಗತಿ, ಎಲ್ಲ ವಿಷಯಗಳನ್ನು ನಾವು ಮೆಲುಕು ಹಾಕಬೇಕು, ದೇವರ ಸಾಮ್ರಾಜ್ಯಕ್ಕೆ ಹತ್ತಿರವಾಗಬೇಕು, ದೇವರ ಪ್ರೀತಿಯ ಪ್ರಜೆಗಳಾಗಬೇಕು. ನಮ್ಮ ಮುಂದೆ ಬರುವಂತಹ ಹೋರಾಟ ಶೋಧನೆಗಳನ್ನು ನಾವು ಜಯಿಸಬೇಕು. ಇವತ್ತು ಈ ಘಟಸರ್ಪ ಎಂದು ಹೇಳಿಕೊಳ್ಳುವಂತಹ, ಪುರಾತನ ಘಟಸರ್ಪ ಎಂದು ಹೇಳಿಕೊಳ್ಳುವಂತಹ ಸೈತಾನ ಮೃಗ ಇವತ್ತು ನಮ್ಮ ಮುಂದೆ ಇದ್ದಾನೆ. ಶೋಧಕನಾಗಿ ಅವನ ಹೆಸರು ಶೋಧಕ, ಶೋಧಿಸಲು, ಶೋಧನೆಗೆ ಒಳಪಡಿಸುವವನು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸಿರಿ ಎಂಬುದಾಗಿ ತಾನು ಕರೆಸಿಕೊಟ್ಟ ಪ್ರಾರ್ಥನೆಯಲ್ಲಿ ಕೊನೆಯದಾಗಿ ಹೇಳುತ್ತಾರೆ. ಇವತ್ತು ಶೋಧಕನು ಶೋಧನೆಗೆ ನಮ್ಮನ್ನು ಒಳಪಡಿಸುವುದಕ್ಕಾಗಿಯೇ ಸಂಚು ಮಾಡುತ್ತಾ ಇದ್ದಾನೆ, ದೇವರಿಂದ ದೂರ ಆಗುವುದಕ್ಕಾಗಿ ಸಂಚು ಮಾಡುತ್ತಾ ಇದ್ದಾನೆ.
ದೇವರ ವಾಕ್ಯವನ್ನು ಕೇಳದೇ ಇರುವಾಗಿ ಸಂಚಿ ಮಾಡ್ತಾ ಇದ್ದಾನೆ. ಕೇವಲ ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಪ್ರಾರ್ಥನೆ ಮಾಡು ಎಂದು ಹೇಳುವಂತ ವಿಷಯಗಳೇ ಇದೆ ಹೊರತು ವಾಕ್ಯವನ್ನು ಕೇಳು ವಾಕ್ಯವನ್ನು ಕೇಳಿ ಪರಿವರ್ತನೆ ಒಂದು ಪಾಪವನ್ನು ಬಿಟ್ಟುಬಿಡಿ ಎಂಬಂತ ವಿಷಯವನ್ನು ನಾವು ಕೇಳುತ್ತಲೇ ಇಲ್ಲ. ನಾವು ನೋಡ್ತೇವೆ ಒಂದು ಶುಭ ಸಂದೇಶವನ್ನಾಗಲಿ ಒಂದು ಶರ್ಮವನ್ನಾಗಲಿ ಕೇಳಬೇಕಾದ್ರೆ ಅಲ್ಲಿ ಕೇವಲ ಬರೀ ಆಶೀರ್ವಾದದ ಮಾತುಗಳನ್ನ ಅಥವಾ ಅದ್ಭುತದ ಮಾತುಗಳನ್ನ ಮಾತ್ರ ನಾವು ನೋಡುತ್ತೇವೆ ಹೊರತು ಯೇಸು ಕ್ರೈಸ್ತರ ನಿಮಿತ್ತವಾಗಿ ಸ್ವರ್ಗ ರಾಜ್ಯವನ್ನು ಸೇರಿದ ನಿಮಿತ್ತವಾಗಿ ಪಾಪವನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಆಳವಾದಂತ ತೀಕ್ಷ್ಣವಾದಂತ ಯಾವುದೇ ವಿಧವಾದಂತಹ ಸಂದೇಶವನ್ನ ಯಾವುದೇ ವಿಧವಾದಂತಹ ಶುಭ ಸಂದೇಶ ಸಾರುವುದನ್ನ ನಾವು ನೋಡುವುದಿಲ್ಲ ನೋಡುವುದಿಲ್ಲ. ಓ ತುಂಬಾ ಪವರ್ಫುಲ್ ಅವರ ಪ್ರಾರ್ಥನೆ ತುಂಬಾ ಪವರ್ಫುಲ್. ಯಾವ ಪ್ರಾರ್ಥನೆ ಪವರ್ಫುಲ್ ಅಲ್ಲ, ಯಾವ ಮನುಷ್ಯ ಮಾಡುವ ಪ್ರಾರ್ಥನೆ ಪವರ್ಫುಲ್ ಅಲ್ಲ, ಯಾವ ಮನುಷ್ಯ ಹೇಳಿಕೊಡುವ ಪ್ರಾರ್ಥನೆ ಪವರ್ಫುಲ್ ಅಲ್ಲ. ಓ ತುಂಬಾ ಪವರ್ಫುಲ್ ಅಪ್ಪ ಅವ್ರ ಪ್ರಾರ್ಥನೆ. ಯಾವ ಪವರ್ಫುಲ್, ಯಾವ ವ್ಯಕ್ತಿಯ ಪ್ರಾರ್ಥನೆ ಪವರ್ಫುಲ್ ಅಲ್ಲ. ಯೇಸು ಸ್ವಾಮಿಯ ಪ್ರಾರ್ಥನೆಯೊಂದೇ ಪವರ್ಫುಲ್. ನೋಡಿ ಪ್ರಾರ್ಥನೆ ಮಾಡಿದರು, ಪ್ರಾರ್ಥನೆಯಲ್ಲಿ ಯೇಸು ಕ್ರಿಸ್ತರನ್ನ ಅನುಭವಿಸಿದರು. ಯೇಸು ಸ್ವಾಮಿಯು ಸಹ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಏನು ಕ್ರಿಯೆ ನಡೆಯುತ್ತದೆ? ನಮ್ಮ ಜೀವಿತದಲ್ಲಿ ಮುಂಬರುವಂತಹ ಹೋರಾಟಗಳನ್ನ ಸಹಿಸುವ ಶಕ್ತಿ ಸಿಗುತ್ತದೆ. ಯಾವಾಗ ಶಕ್ತಿ ಸಿಗುತ್ತದೆ? ನಾನು ದೇವರಿಗೆ ಹತ್ತಿರವಾಗುವಾಗ, ದೇವರೊಂದಿಗೆ ನಾನು ಮಿಲನವಾಗುವಾಗ, ದೇವರ ಪ್ರೀತಿಯನ್ನು ಅನುಭವಿಸುವಾಗ, ನನ್ನ ಪಾಪದ ಅರಿವಾಗಿ ಪಶ್ಚಾತ್ತಾಪ ಪಡುವಾಗ, ಪಾಪವನ್ನು ಬಿಟ್ಟು ಬಿಡುವಾಗ ಮಾತ್ರವೇ. ಹೌದು ನನ್ನ ಸಹೋದರನೇ ಸಹೋದರಿ, ನಾವು ಧ್ಯಾನಿಸತಕ್ಕಂಥ ಧ್ಯಾನ, ನಾವು ಪ್ರಾರ್ಥಿಸತಕ್ಕಂತಹ ಪ್ರಾರ್ಥನೆಗೂ ತುಂಬಾ ವ್ಯತ್ಯಾಸವಿದೆ. ಇಂದು ಲೋಕದಲ್ಲಿ ಇರುವಂತಹ ಹೋರಾಟ ಯಾರಿಗೆ ಅಂದರೆ ಕ್ರಿಸ್ತನಿಗಾಗಿ ಜೀವಿಸುವವರಿಗೆ, ಕ್ರಿಸ್ತನನ್ನ ಸಾರುವವರಿಗೆ, ಸತ್ಯವನ್ನ ಸಾರುವವರಿಗೆ. ಇವರಿಗೆ ವಿರುದ್ಧವಾದಂತಹ ಹೋರಾಟವನ್ನೆಲ್ಲ ನೋಡ್ತಾ ಇದ್ದೇವೆ. ಅಂದಿನ ದಿನದಲ್ಲಿಯೂ ಯವಾನನ ಈ ದರ್ಶನದಲ್ಲಿ ಕಂಡಂತಹ ಘಟನೆಗಳನ್ನ ಯವಾನನು ಕಂಡು ವಿಸ್ಮಯ ಚಕಿತರಾಗುವುದನ್ನಲ್ಲಿ ಕೇಳುತ್ತೆ. ಇದೇನು ಸಂಭವಿಸುವಂತದ್ದು ಎಂಬ ಪ್ರಶ್ನೆಯನ್ನಲ್ಲಿ ಕೇಳಿದ್ದಾರೆ ಯವಾನರು. ಆದರೆ ಇವೆಲ್ಲವನ್ನ ಅವರು ಕನಸಿನಲ್ಲಿಯೇ ಕಂಡರು, ಕನಸಿನಲ್ಲಿಯೇ ಮಾತನಾಡಿದರು, ಕನಸಿನಲ್ಲಿಯೇ ಕೇಳಿದರು. ಆದರೆ ನಿದ್ರೆಯಿಂದ ಎಚ್ಚೆತ್ತು ಏನು ಮಾಡಿದರು ಎಂದು ನಮಗೆ ಯಾರಿಗೂ ಗೊತ್ತಿಲ್ಲ. ನಿದ್ರೆಯಿಂದ ಎಚ್ಚೆತ್ತು ಏನು ಮಾಡಿದರು ಎಂದು ನಮಗೆ ಯಾರಿಗೂ ಅರಿವಿಲ್ಲ. ಪ್ರಾರ್ಥನೆ ಬೇಕು. ಯಾವಾಗ ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದು? ನಾವು ಪರಿಶುದ್ಧರಾಗಿ ಬಾಳಲು ಪ್ರಯತ್ನಿಸುವಾಗ, ಪಶ್ಚಾತ್ತಾಪ ಪಡುವಾಗ. ಹೌದು, ಪರಿವರ್ತನೆ ಹೊಂದುವಾಗ. ಅಡಿ ಎಷ್ಟೋ ಕುಟುಂಬಗಳು ನಾವು ಎಷ್ಟೋ ಜನ ಪ್ರಾರ್ಥನೆ ಮಾಡಲು ನೋಡುತ್ತೇವೆ, ಹಗಲು ರಾತ್ರಿ ಪ್ರಾರ್ಥನೆ ಮಾಡಲು ನೋಡುತ್ತೇವೆ, ಬದಲಾವಣೆಯೇ ಇಲ್ಲ ಅವರ ಜೀವಿತದಲ್ಲಿ. ಯಾವ ವಿಷಯದಲ್ಲಿ ಬದಲಾವಣೆ ಇಲ್ಲ, ಅದೊಂದು ಪ್ರವಾದಿ ಆಗಿರ್ಬೋದು, ಶುಭ ಸಂದೇಶ ಸಾರೋರು ಅಂತ ಹೇಳಿರ್ತಾ ಇರ್ಬೋದು, ಗುರು ಯಾಜಕ ಅಂತ ಹೇಳ್ಬೋದು, ಪಾಸ್ಟರ್ ಅಂತ ಹೇಳ್ಬೋದು, ಮಿಷನರಿ ಅಂತ ಹೇಳ್ಬೋದು, ಧ್ಯಾನ ಮಂದಿರ ಅಂತ ಹೇಳ್ಬೋದು, ಪ್ರಾರ್ಥನಾ ತಂಡ ಅಂತ ಹೇಳ್ಬೋದು, ಏನೇನೇ ಕೊಚ್ಕೊಳ್ಬೋದು, ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ಬೋದು, ಟೈಟ್ಲ್ ಹಾಕಿಸ್ಕೊಳ್ಬೋದು, ಏನೇ ಮಾಡಬಹುದು. ಆದರೆ ಪಾಪಕ್ಕೆ ನಾನು ದೂರವಾಗದೆ ಹೋದರೆ ನನ್ನ ಪ್ರಾರ್ಥನೆ ನಿಷ್ಪ್ರಯೋಜನ, ನನ್ನ ಪ್ರಾರ್ಥನೆ ನಿಷ್ಪ್ರಯೋಜನ. ನಾವು ಈ ಪ್ರಕಟಣ ಗ್ರಂಥದಲ್ಲಿ ನಾವು ನೋಡ್ತೇವೆ, 14ನೇ ವಾಕ್ಯ ಹೇಳ್ತದೆ, ಅವರು ಯಜ್ಞದ ಕುರಿಮರಿಯ ಮೇಲೆ ಯುದ್ಧ ಮಾಡುವರು, ಆದರೆ ಜಯವಾಗದು. ಅವರು ಯಜ್ಞದ ಕುರಿಮರಿಯ ಮೇಲೆ ಯುದ್ಧ ಮಾಡ್ತಾರೆ, ಆದರೆ ಅವರಿಗೆ ಅವರು ಜಯವಾಗದು. ಯಾಕೆಂದರೆ ಒಡೆಯರಿಗೆಲ್ಲ ಒಡೆಯ, ರಾಜರುಗಳಿಗೆಲ್ಲ ರಾಜ, ದೇವರ ಕರೆ ಹೊಂದಿದವರು ಆದ ಪ್ರಾಮಾಣಿಕ ಅನುಯಾಯಿಗಳು ಆ ಜಯದಲ್ಲಿ ಪಾಲ್ಗೊಳ್ಳುವರು. ಹಾಲಲಿಯ, ಇದೇ ಕಾನ್ಸೆಪ್ಟ್ ಪ್ರಿಯರೇ. ಈ ಯುದ್ಧದಲ್ಲಿ ಪಾಲುಗಾರರು ಯಾರು ಅಂತ ಹೇಳಿದ್ರೆ, ಯಾರು? ಪ್ರಾಮಾಣಿಕ ಅನುಯಾಯಿಗಳು, ದೇವರ ಕರೆಗೆ ಕರೆ ಹೊಂದಿದವರು,
ದೇವರ ಕರೆಗೆ ಕರೆ ಹೊಂದಿದವರು ಹಾಗೂ ಅನ್ಯಾಯಿಗಳು, ಪ್ರಾಮಾಣಿಕರಾದ ಅನ್ಯಾಯಿಗಳು ಇವರೆಲ್ಲರೂ ಈ ಘಟ ಸರ್ಪದೊಂದಿಗೆ ಯುದ್ಧವನ್ನು ಮಾಡುತ್ತಾರೆ. ಕತ್ತಿಯನ್ನಿಟ್ಕೊಂಡು ಕಟಾರಿಯನ್ನಿಟ್ಕೊಂಡೆಲ್ಲ ನಾವು ಹೇಳಿದ್ದೆವು. ಶಿರಸ್ತ್ರಾಣ, ರಕ್ಷಣಾ ಕವಚ ಇವೆಲ್ಲವನ್ನು ಇಟ್ಟುಕೊಂಡು ಇವೆಲ್ಲವನ್ನು ತೊಟ್ಟುಕೊಂಡು ಕೊರಿಂಥವರಿಗೆ ಬರೆದ ಪುಸ್ತಕದಲ್ಲಿ ನಾವು ನೋಡುವಾಗ ನಾವು ಧ್ಯಾನಿಸ್ತೇವೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಕ್ಕಳಿಗೆ ವಿರುದ್ಧವಾದ ಯುದ್ಧ ಅಷ್ಟೇ. ಅದಕ್ಕೆ ಆಮೋಸರು ಸಹ ಹೇಳಿದ್ದು, ಒಂದು ಕಾಲ ಬರುವುದು ತಿನ್ನುವ ಆಹಾರಕ್ಕಾಗಿ ಅಲ್ಲ, ಕುಡಿಯುವ ನೀರಿಗಾಗಿ ಅಲ್ಲ, ದೇವರ ವಾಕ್ಯಕ್ಕಾಗಿ ಎಂಬುದಾಗಿ. ಇನ್ನು ಬರಲಿಲ್ಲ, ಈಗ ನಡೀತಾ ಇರುವುದಲ್ಲ ಏನು, ಯುದ್ಧವೇ ಯುದ್ಧವೇ. ಈ ಯುದ್ಧದ ಅಂತ್ಯ ಯಾವಾಗ ನಮಗೆ ಗೊತ್ತಿಲ್ಲ. ಸಾಯುವ ತನಕ, ನಾನು ಸಾಯುವಾಗ ಅಂತ್ಯ, ಲೋಕ ಅಂತ್ಯ ಆಗೋದಿಲ್ಲ, ಲೋಕ ಅಂತ್ಯ ಆಗೋದಿಲ್ಲ. ಯಾರಿಗೂ ಗೊತ್ತಿಲ್ಲ ಸುಳ್ಳು, ಯೇಸು ಸ್ವಾಮಿಗೆ ಗೊತ್ತಿಲ್ಲ. ಆದರೆ ದೇವರು ಹೇಳ್ತಾರೆ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರ್ತೇನೆ. ಲೋಕಾಂತ್ಯದ ಅಂದರೆ ಲೋಕ ವಾಕ್ಯ ಹೇಳ್ತಾರೆ, ಲೋಕ ಅಂದರೆ ದೇವರು ಸರಾಕಾಲಕ್ಕೂ ಇರುವವರು. ಆಲ್ಫವು ಅಮೇಘವು ಜೀವವು ಮಾರ್ಗವು ಸತ್ಯವು ಆದಿಯು ಅಂತ್ಯವೂ ಆದವರು, ಸದಾಕಾಲ ಇರುವವರು. ಪ್ರಿಸರೋ ಹಾಲಲೀಯ ಹಾಲಲೀಯ ಹಾಲಲೀಯ. ಹೌದು ನನ್ನ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ಅನುಭವಕ್ಕೆ ತೆಗೆದುಕೊಳ್ಳಬೇಕು. ನಮ್ಮ ಜೀವಿತಗಳು ದೇವರಿಗೆ ಮೆಚ್ಚುಗೆ ಆದವುಗಳಾಗಬೇಕು. ನನ್ನ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಬೇಕಾದ್ರೆ ನಾನು ಪ್ರಾಮಾಣಿಕನಾಗಿ ಇರಬೇಕು, ಪ್ರಾಮಾಣಿಕಳಾಗಿ ಇರಬೇಕು. ದೇವರ ಕರೆಯನ್ನು ಹೊಂದಿರುವಂತ ನಾನು ಪ್ರಾಮಾಣಿಕನಾಗಿ ಜೀವಿಸಬೇಕು. ಯಾಕಂದರೆ ದೇವರಿಗೆ ಕರೆ ಹೊಂದಿದವರಾಗಿ ಜೀವಿಸುವರ ಜೀವಿತದಲ್ಲಿ ಹೋರಾಟ ಬೆಟ್ಟದಂತಹ ಸಮಸ್ಯೆ. ಇಸ್ರೋ ಹಾಲಲೀಯ ಹಾಲಲೀಯ ಹಾಲಲೀಯ. ಹೌದು ನನ್ನ ಸಹೋದರ ಸಹೋದರ, ದೇವರು ಪ್ರೀತಿಸು, ದೇವರು ಪ್ರೀತಿಸು. ಆ ದೇವರ ಪ್ರೀತಿ ನಮ್ಮ ಜೀವಿತದಲ್ಲಿ ವಿಶಾಲವಾಗಿದೆ. ನಡೆದಂತಹ ಘಟನೆಗಳು, ನಡೆಯುತ್ತಿರುವಂತಹ ಘಟನೆಗಳು, ನಡೆಯತಕ್ಕಂಥ ಘಟನೆಗಳನ್ನು ಅರ್ಥೈಸಿಕೊಳ್ಳುವಂಥ ಜ್ಞಾನ ಬುದ್ಧಿ ನಮಗಿಲ್ಲ. ಪೂರ್ವಜರು ಹೇಳಿದಂಥ ಮಾತಿನಲ್ಲಿ ವಿಶ್ವಾಸವಿಟ್ಟು ಯೇಸು ಕ್ರಿಸ್ತರು ದೇವರು, ಯೇಸು ಕ್ರಿಸ್ತರು ದೇವರು ಎಂಬಂಥ ಮಾತುಗಳನ್ನು ಕೇಳಿ ಕೇಳಿ ಇಂದಿನವರೆಗೂ ನಾವು ಕಾಣದೆ ಜೀವಿಸುವವರು, ಕಾಣದೆ ವಿಶ್ವಾಸಿಸುವರು ಭಾಗ್ಯವಂತರು ಎಂದು ಹೇಳುವ ಹಾಗೆ ಇಂದಿನವರೆಗೂ ಯೇಸು ಕ್ರಿಸ್ತರನ್ನು ನಾವು ಆರಾಧಿಸ್ತಾ ಇದ್ದೇವೆ, ಸ್ತುತಿಸ್ತಾ ಇದ್ದೇವೆ, ಮಹಿಮೆ ಪಡಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತ ಹೆಸರಿನಲ್ಲಿ ಪಾಪವನ್ನು ಬಿಟ್ಟು ಬಿಡ್ತಾ ಇದ್ದೇವೆ, ಯೇಸು ಕ್ರಿಸ್ತ ಹೆಸರಿನಲ್ಲಿ ಕ್ಷಮೆಯನ್ನು ಕೊಡ್ತಾ ಇದ್ದೇವೆ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಜೀವೋದ್ಧಾರನ ಪಡೀತಾ ಇದ್ದೇವೆ. ಕಾರಣ ನಮ್ಮಲ್ಲಿರುವಂತಹ ವಿಶ್ವಾಸ, ನಮ್ಮಲ್ಲಿರುವಂತಹ ವಿಶ್ವಾಸ. ದೈವ ಕರೆಗೆ ಅನುಗುಣವಾಗಿ ನಾವು ಜೀವಿಸಬೇಕು. ಕೇವಲ ಪ್ರಾರ್ಥನೆಯಿಂದ ಅಲ್ಲ, ಇವತ್ತು ತುಂಬಾ ಜನ ಈ ಪ್ರಾರ್ಥನೆಯ ಮೂಲಕವಾಗಿ ಮೈಮರೆತು ಹೋಗ್ತಾ ಇದ್ದಾರೆ. ಸೈತಾನ ಇವತ್ತು ಪ್ರಾರ್ಥನೆ ಎಂಬ ಪದದ ಮೂಲಕವಾಗಿ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ಜನರ ಮನಸ್ಸನ್ನ ಬಂಧಿಸ್ತಾ ಇದ್ದಾನೆ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಇವತ್ತು ನೋಡಿ, ಆನ್ಲೈನ್ಗಳಲ್ಲಿ ಪ್ರಾರ್ಥನೆ ಆನ್ ಮಾಡಿ ಮನೆಯಲ್ಲಿ ಕೂತ್ಕೊಳ್ತಾರೆ ಪ್ರಾರ್ಥನೆ ಮಾಡಲಿಕ್ಕೆ. ಆನ್ಲೈನಲ್ಲಿ ಪ್ರಾರ್ಥನೆ ಆನ್ ಮಾಡಿ ಕುಟುಂಬ ಪ್ರಾರ್ಥನೆಗೆ ಕೂತ್ಕೊಳ್ತಾರೆ. ಆನ್ಲೈನಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ರೆ ವೈಯಕ್ತಿಕ ಪ್ರಾರ್ಥನೆಗಳಿಲ್ಲ, ವೈಯಕ್ತಿಕ ಅನುಭವದ ಪ್ರಾರ್ಥನೆಗಳಿಲ್ಲ, ಪಶ್ಚಾತ್ತಾಪದ ಪ್ರಾರ್ಥನೆಗಳಿಲ್ಲ, ಕಣ್ಣೀರಿನ ಪ್ರಾರ್ಥನೆ ಇಲ್ಲ, ಪಾಪದ ಅರಿವಿನ ಪ್ರಾರ್ಥನೆ ಇಲ್ಲ. ಕೇವಲ ಅಲ್ಲಿ ಪ್ರಾರ್ಥನೆ ಮಾಡಿದ್ದನ್ನ ಕಿವಿಯಲ್ಲಿ ಕೇಳಿ, ಆ ನಾನು ಪ್ರಾರ್ಥನೆ ಮಾಡಿದೆ, ನಾನು ಪ್ರಾರ್ಥನೆ ಮಾಡಿದೆ, ಇಲ್ಲ ಅದು ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾನು ನನ್ನ ಜೀವಿತದಲ್ಲಿ ಪರಿವರ್ತನೆಯನ್ನು ಕಂಡು, ನನ್ನ ಜೀವಿತದಲ್ಲಿ ಮಾರ್ಪಾಡನ್ನು ಕಂಡು ನಾನು ಪ್ರಾರ್ಥಿಸುವುದಾದರೆ ಮಾತ್ರವೇ ನನ್ನ ಪ್ರಾರ್ಥನೆಗೆ ಸದುತ್ತರ. ಫ್ರಿಜ್ಲೋ ಫ್ರಿಜ್ಲೋ ಸೈತಾನ ಪ್ರಾರ್ಥನೆಯ ಮೂಲಕವಾಗಿ ಮರಳು ಮಾಡ್ತಾ ಇದ್ದಾರೆ ಜನನ. ವಾಕ್ಯವನ್ನು ಕೇಳಲಿಕ್ಕೆ ಬಿಡ್ತಾ ಇಲ್ಲ. ವಾಕ್ಯ ಯಾರಿಗೆ ಬೇಡ? ಅಯ್ಯೋ ಒಂದು ಗಂಟೆ ಯಾಯೋ ಟೈಮ್ ಇಲ್ಲ ಬ್ರದರ್, ವಾಕ್ಯ ಕೇಳಬೇಕು ಅಂದ್ರೆ ಟೈಮ್ ಇಲ್ಲ. ಇನ್ನು ಕೆಲವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ, ಎಷ್ಟು ದೊಡ್ಡ ಸುಳ್ಳು ಹೇಳ್ತಾರೆ ಅಂದ್ರೆ ಅಷ್ಟು ದೊಡ್ಡ, ಅಯ್ಯೋ ಪ್ರಾಯರ್ ಮಾಡಲಿಕ್ಕೆ ಟೈಮ್ ಇಲ್ಲಪ್ಪ ನನಗೆ,
ಗಂಟೆ ಗಂಟೆ ಗಟ್ಟಲೆ ಮೊಬೈಲಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ, ಟೈಮ್ ಇದೆ. ಸಿನಿಮಾ ಸೀರಿಯಲ್ ನೋಡಲಿಕ್ಕೆ ಟೈಮ್ ಇದೆ, ಪಟ್ಟಂಗ ಹೊಡೆಯೋಕ್ಕೆ ಟೈಮ್ ಇದೆ, ತಿಂದು ಕುಡಿಲಿಕ್ಕೆ ಟೈಮ್ ಇದೆ, ಬೆಳಗಿನಿಂದ ರಾತ್ರಿ 10, 12, 14 ಗಂಟೆ ಕೆಲಸ ಮಾಡಲಿಕ್ಕೆ ಟೈಮ್ ಇದೆ, ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ ಬ್ರದರ್. ಎಂಥ ನೀಚತನ ನೋಡಿ, ಎಂಥ ನೀಚತನ ನೋಡಿ. ಅಲ್ಲಿಯೂ ಸುಳ್ಳು. ಪ್ರಿಯರೇ, ಕಾರಣ ದೇವರ ಕರೆ ಹೊಂದಿರುವ ನಾವು ಪ್ರಾಮಾಣಿಕತೆಯ ಅನುಯಾಯಿಗಳಾಗಬೇಕು ದೇವರ ಮುಂದೆ. ದೇವರಿಗೆ ಗೊತ್ತು ಯಾರು ಪ್ರಾಮಾಣಿಕ ಯಾರು ಅಪ್ರಾಮಾಣಿಕ, ಯಾರು ದೇವರ ಕರೆ ಹೊಂದಿ ಸೇವೆ ಮಾಡ್ತಾ ಇದ್ದಾನೆ, ಯಾರು ದೇವರ ಕರೆ ಇಲ್ಲದೆ ಸೇವೆ ಮಾಡ್ತಾ ಇದ್ದಾನೆ. ಅದು ದೇವರಿಗೆ ಚೆನ್ನಾಗಿ ಪ್ರಿಯರೇ, ನಮಗಾಗುವ ಅನುಭವಗಳು ಕೇವಲ ಶಬ್ದದ ಅನುಭವಗಳಾಗಬಾರದು, ಹೃದಯಂತರಾಳದ ಅನುಭವಗಳಾಗಬೇಕು. ನಮ್ಮಲ್ಲಿ ಅಂಟಿಕೊಂಡಿರುವಂತಹ ಸ್ವಭಾವಗಳನ್ನು ಧಿಕ್ಕರಿಸಿ ಪವಿತ್ರ ಆತ್ಮರನ್ನು ನಮ್ಮ ದೇಹದ ಶರೀರವಾಗಿ ಮಾರ್ಪಡಿಸಿಕೊಳ್ಳಬೇಕು. ಪ್ರಾರ್ಥಿಸಬೇಕು ಪಶ್ಚಾತ್ತಾಪದಿಂದ, ಪ್ರಾರ್ಥಿಸಬೇಕು ಸಹನೆಯಿಂದ, ಪ್ರಾರ್ಥಿಸಬೇಕು ವಿಶ್ವಾಸದಿಂದ, ಪ್ರಾರ್ಥಿಸಬೇಕು ತ್ಯಾಗ ಮನೋಭಾವದಿಂದ, ಪ್ರಾರ್ಥಿಸಬೇಕು ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಶರೀರದಿಂದ. ಆಗ ಮಾತ್ರವೇ ದೇವರ ಕೃಪಾ ಅವರ ಪ್ರಸಾದವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ, ಇಲ್ಲಾದರೆ ಖಂಡಿತವಾಗಿ ಸಾಧ್ಯವಿಲ್ಲ. ಆದುದರಿಂದ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತಹ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು, ಪ್ರಾರ್ಥನೆಗಳು ಕೇವಲ ವಾಡಿಕೆಯಾಗಿರಬಾರದು. ಹಾಗೆ ನಮ್ಮ ಜೀವಿತದಲ್ಲಿ ಇಂದು ನಡೆಯುತ್ತಿರುವಂತಹ, ನಾನು ವಿಶ್ವಾಸಿ, ನಿಜವಾದ ನೀನು ವಿಶ್ವಾಸಿ, ಯೇಸು ಕ್ರಿಸ್ತರಿಗಾಗಿ ಕರೆ ಹೊಂದಿ ಈ ಲೋಕದಲ್ಲಿ ಮಹಿಮೆಗಾಗಿ ಜೀವಿಸಿದ್ದೇನೆ, ಜೀವಿಸಲು ಬಂದಿದ್ದೇನೆ ಎಂಬಂತ ಸತ್ಯ ಪ್ರತಿಯೊಬ್ಬ ವಿಶ್ವಾಸ ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಯಾರ್ಯಾರೋ ಅಲ್ಲ, ಆರಿಸಲ್ಪಟ್ಟವರು ಅಂದ್ರೆ ನಾನು ನೀವು ಪ್ರತಿಯೊಬ್ಬರು ದೇವರ ಕರೆಯಿಂದ ಆರಿಸಲ್ಪಟ್ಟವರು, ಕ್ರೈಸ್ತನಾಗಿ ಆರಿಸಲ್ಪಟ್ಟವರು, ಕ್ರಿಸ್ತನನ್ನು ಧರಿಸಿಕೊಳ್ಳಲು ಆರಿಸಲ್ಪಟ್ಟವರು, ಕ್ರಿಸ್ತನನ್ನು ಸಾರಲು ಆರಿಸಲ್ಪಟ್ಟವರು, ಕ್ರಿಸ್ತನನ್ನು ಪರರಿಗೆ ಕೊಡುವುದಕ್ಕಾಗಿ ಆರಿಸಲ್ಪಟ್ಟವರು. ಅದರಿಂದ ಆರಿಸಲ್ಪಟ್ಟಂತಹ ನಾನು ನನ್ನಲ್ಲಿರುವಂತಹ ವಿಶ್ವಾಸವನ್ನು ಆರಿಸಿಬಿಡದೆ ಅವುಗಳಿಗೆ ಜೀವ ಕೊಟ್ಟು ನಡೆಯಬೇಕು, ದೈವಾನುಭವವನ್ನು ಅನುಭವಿಸಬೇಕು. ಪ್ರಿಸರೋ ಕೇವಲ ಪ್ರಾರ್ಥನೆ ಇಲ್ಲ ಪ್ರಿಯರೇ, ಪ್ರಾರ್ಥನೆ ಇಲ್ಲ. ಕರೆ ಹೊಂದಿರುವಂತ ನಾನು ಹೇಳಿದೆ, ವಾಕ್ಯ ಹೇಳ್ತಾ ಇದೆ, ಕರೆ ಹೊಂದಿದ್ದೇವೆ ನಿಜ, ಆದರೆ ಕರೆ ಹೊಂದಿದ ತಕ್ಕಾಗಿ ನಾನು ಜೀವಿಸಬೇಕು. ಕ್ರೈಸ್ತಾದ್ರೆ ನಾನು ಕ್ರೈಸ್ತರಾಗಿಯೇ ಜೀವಿಸಬೇಕು. ಬರೀ ಭಾನುವಾರ ಒಂದಿನ ಬಲಿಪೂಜೆಗೆ ಹೋಗ್ಬಿಟ್ರೆ ಕ್ರೈಸ್ತ ಅಲ್ಲ, ದಿನ ಪೂಜೆಗೆ ಹೋಗ್ಬಿಟ್ರೆ ಕ್ರೈಸ್ತ ಅಲ್ಲ, ದಿನ ಮನೇಲಿ ಜಪಸಾರ ಮಾಡಿಬಿಟ್ರೆ ಕ್ರೈಸ್ತ ಅಲ್ಲ. ಕ್ರಿಸ್ತಿಯ ಜೀವನವನ್ನು ನಾವು ಅನುಸರಿಸಬೇಕು, ಕ್ರಿಸ್ತನ ದೀವಿಗೆ ನಾವಾಗಬೇಕು, ಕ್ರಿಸ್ತರ ಪಾನಪಾತ್ರೆ ನಾವಾಗಬೇಕು, ಕ್ರಿಸ್ತರ ಶರೀರ ನಾವಾಗಬೇಕು. ಆಗ ಮಾತ್ರವೇ ನಮ್ಮ ಮುಂದೆ ಈ ಲೋಕದಲ್ಲಿ ಸೈತಾನಿಂದ ಬರುವಂತಹ ಎಲ್ಲ ಪ್ರಚೋದನೆಗಳನ್ನು ಜಯಿಸಲು ಸಾಧ್ಯ, ಎಲ್ಲ ಶೋಧನೆಗಳನ್ನು ಜಯಿಸಲು ಸಾಧ್ಯ, ಎಲ್ಲ ವೇದನೆಗಳನ್ನು ಸಹಿಸಲು ಸಾಧ್ಯ, ಮರಣವೇ ಎದೆಯಾದರೂ ಮುಂದಾದರೂ ಅವುಗಳನ್ನು ಜಯಿಸಲು ಸಾಧ್ಯ. ಪ್ರಿಸಲು ಹಾಲನೀಯ ಹಾಲನೀಯ. ಅದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ ವಿಶ್ವಾಸದಿಂದ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಹೃದಯವನ್ನು ತೆರೆದು ನಾವು ಪ್ರಾರ್ಥಿಸುವ. ನಾನು ಆರಿಸಲ್ಪಟ್ಟವನು, ನನ್ನ ಮುಂದೆ ಶೋಧನೆಗಳಿದೆ, ಹಲವಾರು ವಿಧದ ಶೋಧನೆ, ಹಲವಾರು ವಿಧದ ಶೋಧನೆಯನ್ನು ಜಯಿಸಬೇಕು. ನನಗೆ ಶಕ್ತಿ ಬೇಕು, ಅದರ ಶೋಧನೆಯನ್ನು ಜಯಿಸಲು ನನಗೆ ಶಕ್ತಿ ಬೇಕು. ಆ ಶಕ್ತಿಗಾಗಿ ನಾವು ಪ್ರಾರ್ಥಿಸಬೇಕು, ಈ ಲೋಕವನ್ನು ಜಯಿಸುವುದಕ್ಕಾಗಿ ನಾನು ಪ್ರಾರ್ಥಿಸಬೇಕು, ನನ್ನಲ್ಲಿರುವುದನ್ನು ಬಿಟ್ಟು ಬಿಡೋದಕ್ಕಾಗಿ ನಾನು ಪ್ರಾರ್ಥಿಸಬೇಕು, ದೈವ ಪದವಿಯನ್ನು ಧರಿಸಿಕೊಳ್ಳುವುದಕ್ಕಾಗಿ ನಾನು ಪ್ರಾರ್ಥಿಸಬೇಕು. ಸುಮ್ಮನೆ ಧ್ಯಾನ ಮಂದಿರದಲ್ಲಿದ್ದೇನೆ, ಧ್ಯಾನ ಕೂಟದಲ್ಲಿದ್ದೇನೆ, ಪ್ರಾರ್ಥನಾ ಕೂಟದಲ್ಲಿದ್ದೇನೆ ಅಂತೇಳಿ ಅವರು ನನ್ನ ಪ್ರಾರ್ಥನೆ ಕೇಳಬೇಕು, ಅವರು ನನ್ನ ಹಾಡಾಡಬೇಕು, ನನ್ನ ಹೊಗಳಬೇಕು, ನನ್ನನ್ನು ನೋಡಬೇಕು ಎನ್ನುವ ಮನೋಭಾವನೆಯಲ್ಲಿ ಶುಶ್ರೂಷೆ ಮಾಡುವಂತ ಆಡುವಂತ ಯಾವುದೇ ವ್ಯಕ್ತಿ ಇದ್ರೂ ಅವನ ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ತನ್ನ ಜೀವಿತದಲ್ಲಿ ದೈವಾನುಭವ ಅವನಿಗಾಗಬೇಕು, ತನ್ನ ಜೀವಿತದಲ್ಲಿ ಪಾಪದ ಅನುಭವ ಅವನಿಗಾಗಬೇಕು, ತನ್ನ ಜೀವಿತದಲ್ಲಿ ದೇವರು ನನ್ನನ್ನು ಯಾಕೆ ಪ್ರೀತಿಸುತ್ತಾರೆ ಎಂಬಂತ ಅರಿವಾಗಬೇಕು, ಅಥವಾ ದೇವರನ್ನು ನಾನು ಯಾಕೆ ಪ್ರೀತಿಸುತ್ತಾ ಇದ್ದೇನೆ ಎಂಬ ಅರಿವಾಗಬೇಕು. ಇದಾವುದರ ಉತ್ತರಗಳಿಲ್ಲದೆ, ಇದಾವುಗಳಿಗೆ ಉತ್ತರಿಸದೆ ನಾನು ಕೇವಲ ಪ್ರಾರ್ಥಿಸ್ತೇನೆ ಎಂದು ಹೇಳಿ ನಾನು ಜಪಸರನ್ನು ತಿರುವಿ ಬಲಿಪೂಜೆಗೆ ಹೋಗಿ ನಾನು ಮಾಡಿದಂತೆಯೇ ಮಾಡುತ್ತಾ ಬದಲಾವಣೆ ಇಲ್ಲದೆ ಜೀವಿಸುವಾಗ
ಏನೂ ಪ್ರಯೋಜನವಿಲ್ಲ, ಏನೂ ಪ್ರಯೋಜನವಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನಿಸ್ತಾ ಇದ್ದೇವೆ ದೇವರ ವಾಕ್ಯವನ್ನು. ಸಾಳವಾಗಿ ಧ್ಯಾನಿಸುವ ನಾವು ದೇವರಿಂದ ಕರೆ ಹೊಂದಿದ್ದೆವು. ನಮ್ಮ ಮುಂದೆ ಕುಟುಂಬದ ನಿಮಿತ್ತವಾಗಿ, ಹೆಂಡತಿ ಗಂಡನ ನಿಮಿತ್ತವಾಗಿ, ಮಕ್ಕಳು ಒಡಹುಟ್ಟಿದವರ ನಿಮಿತ್ತವಾಗಿ, ಪತ್ನಿ ಪತಿಯ ನಿಮಿತ್ತವಾಗಿ, ಮಿತ್ರರ ನಿಮಿತ್ತವಾಗಿ, ಬಂಧುಗಳ ನಿಮಿತ್ತವಾಗಿ, ಧರ್ಮಸಭೆಯ ನಿಮಿತ್ತವಾಗಿ, ಗುರು ಯಾಜಕ ಪಾಸ್ಟರ್ ಸಭಾಪಾಲಕ ಶುಶ್ರೂಷಕರ ನಿಮಿತ್ತವಾಗಿ, ಮಿತ್ರರು ಬಾಂಧವ್ಯದ ಬಂಧು ಬಾಂಧವ್ಯರ ನಿಮಿತ್ತವಾಗಿ ಎಷ್ಟೋ ಎಷ್ಟೋ ವಿಧವಾದಂಥ ಅನುಭವಗಳು ನಮಗಾಗಿರಬಹುದು. ಅವೆಲ್ಲವನ್ನ ಪ್ರಭೇಶಿಗೆ ಸಮರ್ಪಿಸಬಹುದು. ಅವರಿಂದ ಎಷ್ಟೋ ಕೇಳು ನಮ್ಮ ಮೇಲೆ ಸಂಭವಿಸಿರಬಹುದು, ಅವೆಲ್ಲವನ್ನು ಪ್ರಭೇಶಿಸಿ ಕ್ರಿಸ್ತನಿಗೆ ಸಮರ್ಪಿಸಬೇಕು. ಕ್ರಿಸ್ತನನ್ನು ಧರಿಸಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು, ಧರಿಸಿಕೊಳ್ಳಬೇಕು. ಯಾಕೆಂದರೆ ಈ ನಡೆಯತಕ್ಕಂಥ ನಡೆಯುತ್ತಿರುವಂಥ ಯುದ್ಧ ದೇವರ ಮಕ್ಕಳಾಗಿರೋ ನಮಗೆ ವಿರುದ್ಧವಾಗಿ, ದೇವರ ಮಕ್ಕಳಾಗಿರೋ ನಮಗೆ ವಿರುದ್ಧವಾಗಿ. ಅದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ, ಪರರಿಗೆ ಸಾರುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ಲೀಸ್ ಇರೋ, ಪ್ಲೀಸ್ ಇರೋ. ಮೇ ಗಾಡ್ ಬ್ಲೆಸ್.